ವೆಲ್ಕಮ್ ಬ್ಯಾಕ್. 2024 ನೀವು ಇನ್ ಕೇಸ್ ಸಿ ಎಸ್ ಸಿ ಸೆಂಟರ್ನ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಅನೇಕ ಬದಲಾವಣೆಗಳು ಆಗಿದೆ. ಈ ಹಿಂದೆ ನಾವು ಮಾಡಿದಂತಹ ಸಿ ಎಸ್ ಸಿ ಸೆಂಟರ್ಗಳು ಯಾವ ಥರ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಆ ತರಹದ ಪ್ರೊಸೀಜರ್ ಇವಾಗ ಇಲ್ಲ. ಕಂಪ್ಲೀಟಾಗಿ ಆ ಸಿಸ್ಟಮ್ ಇವಾಗ ಚೇಂಜ್ ಆಗಿದೆ. ಅದರಲ್ಲೂ ಏಪ್ರಿಲ್ ತಿಂಗಳ ನಂತರ ನೀವು ಅಟೆಂಡ್ ಮಾಡಬೇಕಾಗಿರುವಂತಹ ಪ್ರಮುಖ 2 ಎಕ್ಸಾಮ್ಸ್ಗಳಲ್ಲಿ ಅನೇಕ ಬದಲಾವಣೆಗಳು ಸಹ ಆಗಿದೆ. ಸಿ ಎಸ್ ಸಿ ಸೆಂಟರನ್ನು ಪ್ರಾರಂಭ ಮಾಡಬೇಕು ಅಂತಂದರೆ 2 ಪ್ರಮುಖ ಎಕ್ಸಾಮ್ಗಳನ್ನು ಮಾಡಲೇಬೇಕು. ಅದಕ್ಕೆ ಅನೇಕ ರೀತಿಯಾದಂತಹ ಬೆನಿಫಿಟ್ಸ್ಗಳು ಸಹ ನಿಮಗೆ ಸಿಗಲಿದೆ. ಸೊ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೂ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ್ಯಾವ ಥರ ಯಾವ್ಯಾವ ಹಂತದಲ್ಲಿ ಏನೇನು ಎಕ್ಸಾಮ್ಸ್ಗಳು ನಿಮಗೆ ರಿಕ್ವೈರ್ಡ್ ಇರುತ್ತೆ ಅದನ್ನು ಸಹ ಗೈಡ್ ಮಾಡ್ತೀನಿ. ನನ್ನ ಹೆಸರು ಸಮೀರ್, ಮತ್ತು ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನೇಕ ಸೇವೆಗಳು ಈ ಒಂದು ಸಿ ಎಸ್ ಸಿ ಸೆಂಟ್ರಲ್ಲಿ ಬರ್ತಾ ಇದೆ. ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ಎಲ್ಲಿ ಯಾವ ಸಂಸ್ಥೆಗಳು ಅಥವಾ ಸರ್ಕಾರಿ ಕಚೇರಿಗಳು ಇಲ್ಲ ಅಂತಹ ಕಡೆಗಳಲ್ಲೂ ಸಹ ಸರ್ಕಾರಿ ಕೆಲಸಗಳು ಈಸಿಯಾಗಿ ನಡೀಬೇಕು ಅನ್ನೋಂತಹ ಉದ್ದೇಶದಿಂದ ಅನೇಕ ಸೌಲಭ್ಯ ಹಾಗೂ ಸವಲತ್ತುಗಳನ್ನು ಸಿ ಎಸ್ ಸಿ ಕೇಂದ್ರದ ಮುಖಾಂತರ ಕೊಡುವಂತಹ ಅಥವಾ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸುವಂತಹ ಸೇವೆಗಳು ಇವಾಗ ಸಿಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಎಲಿಜಿಬಿಲಿಟಿ ಬೇಕಲ್ವಾ? ಯಾರು ಅಲ್ಲಿ ಆಪರೇಟರ್ ಇರ್ತಾರೆ ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಅಥವಾ ಸಿ ಎಸ್ ಸಿ ಸೆಂಟ್ರಲ್ಲಿ ಯಾರು ಆಪರೇಟರ್ ಅಂತ ಹೇಳಿರ್ತಾರೆ ಅವರು ಎಷ್ಟು ಎಲಿಜಿಬಲ್ ಇದ್ದಾರೆ ಅದನ್ನು ಚೆಕ್ ಮಾಡಬೇಕಲ್ವಾ? ಸೊ ಹಾಗಾಗಿ ಸಿ ಎಸ್ ಸಿಯನ್ನು ಪಡಿಬೇಕು ಅಂತಂದರೆ ಪ್ರಮುಖವಾಗಿ 2 ಎಕ್ಸಾಮ್ಸ್ಗಳನ್ನು ಪಾಸ್ ಆಗಲೇಬೇಕು. ಆ 2 ಎಕ್ಸಾಮ್ಸ್ಗಳನ್ನೂ ಸಹ ಪಾಸ್ ಆದರೆ ನಿಮಗೆ ಅನೇಕ ರೀತಿಯಾದಂತಹ ಬೆನಿಫಿಟ್ಗಳು ಸಿಕ್ಕೇ ಸಿಗುತ್ತೆ. ನಿಮಗೆ ಗೊತ್ತಿರ್ಬೋದು ಇಲ್ಲಿ ಪ್ರಮುಖವಾಗಿ ಬ್ಯಾಂಕಿಂಗ್ ಸೆಕ್ಟರ್ ಇನ್ವಾಲ್ವ್ ಆಗುತ್ತೆ, ಇನ್ಶೂರೆನ್ಸ್ ಸೆಕ್ಟರ್ ಇನ್ವಾಲ್ವ್ ಆಗುತ್ತೆ, ಹೆಲ್ತ್ ಕೇರ್ ಸೆಕ್ಟರ್ ಇನ್ವಾಲ್ವ್ ಆಗುತ್ತೆ, ಅದೇ ರೀತಿಯಾಗಿ ನಿಮಗೆ ಅಗ್ರಿಕಲ್ಚರ್ ಸೆಕ್ಟರ್ ಸಹ ಇನ್ವಾಲ್ವ್ ಆಗುತ್ತೆ. ಇದೆಲ್ಲ ಸೆಕ್ಟರ್ಗಳು ಬೇರೆ ಬೇರೆ ಸೆಕ್ಟರ್ಗಳು ಇನ್ವಾಲ್ವ್ ಆಗೋದ್ರಿಂದ ಇದಕ್ಕೆ ಎಲಿಜಿಬಿಲಿಟಿ ಎಷ್ಟು ಕ್ವಾಲಿಫೈ ಆಗಿದ್ದಾರೆ ಅರ್ಜಿಯನ್ನು ಸಲ್ಲಿಸಂತಹ ಯಾರು ಕಾಮನ್ ಸರ್ವಿಸ್ ಸೆಂಟರನ್ನು ಪಡಿಬೇಕು ಅಂತ ಹೇಳಿರ್ತಾರೆ ಅವರು ಏನು ಓದಿದ್ದಾರೆ ಅನ್ನೋದಕ್ಕಿಂತನೂ ಅವರಲ್ಲಿ ಏನು ಸ್ಕಿಲ್ ಇದೆ ಯಾವ ಥರದ ಸ್ಕಿಲ್ಲನ್ನು ಅವರು ಅಳವಡಿಸ್ಕೊಂಡ್ರೆ ನಮ್ಮ ಈ ಎಲ್ಲ ಕೆಲಸಗಳನ್ನು ಮಾಡಬಹುದು ಅನ್ನೋಂತಹ ಉದ್ದೇಶದಿಂದ ಅಪ್ಲೈ ಮಾಡಂತಹ ವ್ಯಕ್ತಿ ಎಷ್ಟು ಸಮರ್ಥವಾಗಿ ಅದನ್ನು ನಿಭಾಯಿಸಬಲ್ಲ ಅನ್ನೋಂತಹ ಉದ್ದೇಶದಿಂದ ಈ ಎಲ್ಲ ಟೆಸ್ಟ್ಗಳು ಇರುತ್ತೆ. ಸೊ ಪ್ರಮುಖವಾಗಿ ನಿಮಗೆ ಅಪ್ಲಿಕೇಶನ್ ಯಾವ್ಯಾವ ಥರ ಇರುತ್ತೆ ಅನ್ನೋದಕ್ಕಿಂತನೂ ಸಿಂಪಲ್ಲಾಗಿ ನಾನು ಆನ್ಲೈನ್ ಅಪ್ಲಿಕೇಶನ್ ಆಗಬೇಕು ಅಂತಂದರೆ ನೀವು ಇನ್ಕೇಸ್ ಸಿ ಎಸ್ ಸಿ ಪ್ರಾರಂಭ ಮಾಡಲಿಕ್ಕೆ ತುಂಬ ಸಿಂಪಲ್ ಇರುತ್ತೆ, ಮುಂಚಿನ ಥರನೇ ಇರುತ್ತೆ. ಆದರೆ ಕೆಲವೊಂದು ರಿಕ್ವೈರ್ಮೆಂಟ್ಗಳನ್ನು ನಾನು ಇಲ್ಲೇ ನಿಮಗೆ ಹೇಳಿಬಿಡ್ತೀನಿ. ಸಿ ಎಸ್ ಸಿ ರಿಜಿಸ್ಟರ್ .csecloud.in ಇದು ಹೊಸ ವೆಬ್ಸೈಟ್. ಇಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ಗೆ ಪ್ರೊಸೆಸ್ ಮಾಡಬೇಕಾಗತ್ತೆ. ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಸರ್ವಿಸ್ಗಳಿಗೆ ಕೊಡೋದು ಒಂದು ವೆಬ್ಸೈಟ್ ಆಗಿರೋದ್ರಿಂದ ಬಿಕಮ್ ಎ ರೂರಲ್ ಎಂಟರ್ಪ್ರೆನರ್ ಅಂಥೇಳಿ ಇದಕ್ಕೆ ಗೈಡ್ ಮಾಡಿದ್ದಾರೆ. ಇದನ್ನು ಗೆಟ್ ಸ್ಟಾರ್ಟೆಡ್ ಅಂಥೇಳಿ ಇಲ್ಲೇನು ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಲಿಸ್ಟು ಎಲ್ಲ ಕಾಣುತ್ತೆ. ಪ್ರಮುಖವಾಗಿ ಕೆಲವೊಂದು ಡಾಕ್ಯುಮೆಂಟ್ಗಳು ಕಡ್ಡಾಯವಾಗಿ ಬೇಕಾಗಿತ್ತು ಮುಂಚೆ, ಕೇವಲ ಆಧಾರ್ ಮತ್ತು ಪಾನ್ ಕಾರ್ಡ್ ಬೇಕಾಗ್ತಿತ್ತು. ಆದರೆ ಇವಾಗ ಅದರ ಜೊತೆಗೆ ವೋಟರ್ ಐ ಡಿಯನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ, ಬೇಕೇ ಬೇಕು. ಅದೇ ರೀತಿ ಪ್ಯಾನ್ ಕಾರ್ಡ್ ಅಂತೂ ಇದ್ದೇ ಇದೆ. ಅದೇ ಥರ ಆಧಾರ್ ಕಾರ್ಡ್ ಸಹ ಅಷ್ಟೇ. ಅಪ್ಲಿಕೆಂಟಿನ ಫೋಟೋ ಬೇಕು, ಯಾರು ಅರ್ಜಿದಾರ ಇರ್ತಾರೆ ಅವ್ರದ್ದು. ಪೊಲೀಸ್ ವೆರಿಫಿಕೇಷನ್ ಬೇಕಾಗತ್ತೆ. ಇನ್ ಕೇಸ್ ಅದಿಲ್ಲ ಅಂತಂದರೆ ಇಂಡಿಯನ್ ಪಾಸ್ಪೋರ್ಟ್ ಸಹ ನೀವಿಲ್ಲಿ ಪ್ರೊವೈಡ್ ಮಾಡ್ಬೋದು. ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಕೊಡಬೇಕಾಗತ್ತೆ. ಅದೇ ರೀತಿ TEC ಸರ್ಟಿಫಿಕೇಟ್ ಹಿಂದೆನೂ ಹೇಳಿದ್ದೆ, ಅದೇ ರೀತಿ ಬ್ಯಾಂಕ್ BC ಸರ್ಟಿಫಿಕೇಟ್. ಇದು ಅತ್ಯಂತ ಪ್ರಮುಖವಾದಂಥ 2 ಡಾಕ್ಯುಮೆಂಟ್ ಆಗುತ್ತೆ. 2 ಸರ್ಟಿಫಿಕೇಟ್ಗಳನ್ನು ನಾನು ಏನು ಹೇಳಿದ್ದೆ ಆ ಸರ್ಟಿಫಿಕೇಟ್ಸ್ಗಳು ಇಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ರೋಲನ್ನು ಪ್ಲೇ ಮಾಡುತ್ತೆ. ಕೆಲವೊಂದು ಹಂತದಲ್ಲಿ ಕೇವಲ TEC ಸರ್ಟಿಫಿಕೇಟೇ ಸಾಕಾಗತ್ತೆ, ಬ್ಯಾಂಕ್ BC ಸರ್ಟಿಫಿಕೇಟ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಕಡ್ಡಾಯವಾಗಿ ಯಾಕೆ ಬೇಕಾಗ್ತಾ ಇದೆ ಈ ಸರ್ಟಿಫಿಕೇಟ್ ಅಂದರೆ ಬ್ಯಾಂಕ್ BC ಸರ್ಟಿಫಿಕೇಟ್, ಎಸ್ಪೆಷಲಿ ನಿಮಗೆ ಆಧಾರ್ ಕಾರ್ಡ್ ಸರ್ವಿಸ್ ಬೇಕು ಅಂತಂದರೆ, ಅಂದರೆ ಬ್ಯಾಂಕಿನ ಟ್ರಾನ್ಸಾಕ್ಷನ್ಸ್ಗಳನ್ನು ನೀವು ಮಾಡಬೇಕಂದ್ರೆ, ಬ್ಯಾಂಕಿನ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡಬೇಕು ಅಂದರೆ ಅದಕ್ಕೆಲ್ಲ ಈ ಸರ್ಟಿಫಿಕೇಟಿನ ಕಡ್ಡಾಯವಾದ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಇನ್ ಕೇಸ್ ಸಿ ಎಸ್ ಸಿ ಸೆಂಟ್ರಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಬ್ಯಾಂಕ್ BC ಸರ್ಟಿಫಿಕೇಟ್ ಅನ್ನೋದು ತುಂಬ ಮ್ಯಾಂಡೇಟರಿ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರುವಂತಹ ಎಕ್ಸಾಮ್ ಬಂದುಬಿಟ್ಟು BC IIBF ಇಂದ ನಡೀತಾ ಇರೋಂತಹ BC ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಅಥವಾ ಬ್ಯಾಂಕಿಂಗ್ ಫೆಸಿಲಿಟೇಟರ್ನ ಅದೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. BC ಎಕ್ಸಾಮನ್ನು ಮಾಡಿದರೆ ನೀವು ಏನೇನು ಬೆನಿಫಿಟ್ಗಳನ್ನು ಪಡಿಬಹುದು ಅಂತಂದರೆ, ಅದರಲ್ಲಿ ನೀವು ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಅಂದರೆ ಬ್ಯಾಂಕಿನ ಅನೇಕ ವಹಿವಾಟುಗಳನ್ನು ನಡೆಸ್ಬೋದು, ಹಣ ಕಟ್ಟೋದು ಬಿಡಿಸೋದು, ನೆಕ್ಸ್ಟ್ FD ಆಗಿರ್ಬೋದು, ಬ್ಯಾಂಕಿನ ಅನೇಕ ಪ್ರಾಡಕ್ಟ್ಸ್ಗಳಿರುತ್ತೆ ಅಲ್ವಾ, FD ಆಗಿರ್ಬೋದು, RD ಆಗಿರ್ಬೋದು, ಇದನ್ನೆಲ್ಲ ನೀವು ಕಟ್ಟಿಸ್ಕೊಳ್ಳೋಂಥದ್ದಾಗಿರ್ಬೋದು. ಈ ಥರದ ಸೇವೆಗಳಿಗೆ BC ಮಾಡಿಕೊಂಡಂತಹ ವ್ಯಕ್ತಿ ಎನೇಬಲ್ ಆಗ್ತಾರೆ. ಸೊ ಹಾಗಾಗಿ
CSCಯನ್ನು ಅಪ್ಲೈ ಮಾಡಬೇಕಾದ್ರೆ BC ಸರ್ಟಿಫಿಕೇಟನ್ನು ಸಹ ನೀವು ಅದರಲ್ಲಿ ಅಪ್ಲೈ ಮಾಡಿಬಿಟ್ರೆ, ಅಂದರೆ ಅಪ್ಲೈ ಮಾಡಿ ಆ ಒಂದು ಕೋಡನ್ನು ಏನು ಬಂದಿರುತ್ತೆ ಅದನ್ನು ಅಪ್ಲೈ ಮಾಡಬೇಕಾದ್ರೆ ಆ ನಂಬರನ್ನು ಹಾಕಿದರೆ ನೀವು ಅದಕ್ಕೆ ಎಲಿಜಿಬಲ್ ಆಗ್ತೀರಾ. ಸೊ ಅದರ ಜೊತೆಗೆ ನಿಮಗೆ ಆಧಾರ್ ಇನ್ ಕೇಸ್ ಎಕ್ಸಾಮನ್ನು ಮಾಡಿಕೊಂಡು ಅದನ್ನು ಸಹ ನೀವು ಎಲಿಜಿಬಿಲಿಟಿ ಇದ್ದರೆ BC ತಗೊಂಡಂತಹ ಕ್ಯಾಂಡಿಡೇಟಿಗೆ ಆಧಾರ್ ಸೆಂಟ್ರ್ ಸಹ ಸಿಗಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ರೀಸನಿಗೋಸ್ಕರ ನೀವೇನು ಮಾಡಬೇಕು, IABF ಕಡೆಯಿಂದ ನಡೆದಂತಹ BC ಎಕ್ಸಾಮನ್ನು ನೀವು ಪಾಸ್ ಆಗಬೇಕಾಗತ್ತೆ. ಅನೇಕ ಜನ ನಮಗೆ ಕಾಲ್ ಮಾಡ್ತಾಯಿದ್ರು ಇನ್ಫೋಟೆಕ್ ಕನ್ನಡಗೆ, ಸರ್ IABF ಎಕ್ಸಾಮನ್ನು ಯಾವ ಥರ ಪಾಸ್ ಮಾಡಬೇಕು. ಅದಕ್ಕೋಸ್ಕರ ಇನ್ಫೋಟೆಕ್ ಕನ್ನಡ ಕಡೆಯಿಂದ ಒಂದು ವಿಶೇಷವಾಗಿರೋಂತಹ ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಅದರ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಸಹ ಕೊಟ್ಟಿದ್ದೀವಿ, ಆ ಕೋರ್ಸ್ಗೆ ನೀವು ಯಾವ ಥರ ಎಂಟರ್ ಆಗಬೇಕು ಅಂಥೇಳಿ. ಅದರಲ್ಲಿ ನಾವು ನಿಮಗೆ ಯಾವ ಥರ ಅದರಲ್ಲಿ ಸಿಲೆಬಸ್ಗಳಿರುತ್ತೆ, ಅದು ಯಾವ ಥರ ನೀವು ಕನ್ನಡದಲ್ಲಿ ಎಸ್ಪೆಷಲಿ ನೀವು ಅಟೆಂಡ್ ಮಾಡಬಹುದು, ಅದೇ ರೀತಿ ಯಾವ ಥರ ನೀವು ಕನ್ನಡದಲ್ಲಿ ಬರೋಂತಹ ಕ್ವೆಶನ್ಸ್ಗಳನ್ನು ನೀವು ಯಾವ ಥರ ಓದ್ಕೊಳ್ಬೇಕು, ಸೊ ಇದೆಲ್ಲದನ್ನು ಮಾಹಿತಿಯನ್ನು ನಾವು ಅದರಲ್ಲಿ ಕೊಟ್ಟಿದ್ದೀವಿ. ಅದಕ್ಕಿಂತ ಪ್ರಮುಖವಾಗಿ ಇದೆಲ್ಲ ನಿಮಗೆ ಆ್ಯಪ್ ಮೂಲಕ ಕಲೀಲಿಕ್ಕೆ ಸಿಗುತ್ತೆ. ಇದು ಬಹುಶಃ ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅನಿಸುತ್ತೆ ಈ ಥರ ನೀವು ಆ್ಯಪ್ ಬೇಸ್ಡ್ ಲರ್ನ್ ಮಾಡ್ತಾ ಇರೋಂಥದ್ದು. ಸಿಂಪಲಾಗಿ ನೀವು ಆ್ಯಪಲ್ಲಿ ಅದನ್ನು ಲಾಗಿನ್ ಮಾಡಿಕೊಂಡು ಯಾವ್ಯಾವ ಥರ ಕ್ವೆಶನ್ಸ್ ಪೇಪರ್ ಇರುತ್ತೆ, ಅದೇ ರೀತಿ ಯಾವ್ಯಾವ ಥರ ಅದಕ್ಕೆ ಆನ್ಸರ್ಗಳು ಕನ್ನಡದಲ್ಲಿ ಇರುತ್ತೆ ಅಂಥೇಳಿ. ಸ್ನೇಹಿತರೆ, ನಿಮಗೆ ಒಂದು ವಿಶೇಷವಾದಂತಹ ವಿಚಾರ ತಿಳಿಸ್ಬೇಕಂತಂದರೆ, IABF ಎಕ್ಸಾಮ್ಗೆ ಈ ಥರದ ಬುಕ್ಕನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ, ರೆಫರ್ ಮಾಡಬೇಕಾಗತ್ತೆ. ಇದು IABF BCBF ಎಕ್ಸಾಮಿಗೆ ಬೇಕಾಗಿರೋಂತಹ ಪ್ರಮುಖ ಬುಕ್ಗಳಾಗಿರುತ್ತೆ. ಸೊ ಈ ಬುಕ್ಗಳನ್ನು ನೀವು ಓದಿ ಅದರಲ್ಲಿರೋಂತಹ ಕ್ವೆಶನ್ಸ್ಗಳನ್ನು ಆನ್ಸರ್ಸನ್ನು ತೆಗೆದು ನೀವು ಎಕ್ಸಾಮನ್ನು ಮಾಡೋದಕ್ಕಿಂತ ನಾವು ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂತಂದರೆ, ಒಂದು ಸಿಂಪಲ್ಲಾಗಿ ಕಂಪ್ಲೀಟ್ ಆಗಿರೋಂತಹ ಪ್ರೊಸೆಸ್. ಮುಂಚೆ ಇರೋಂತಹ ಈಸಿ ಸ್ಟೆಪ್ಸ್ಗಳು ಇವಾಗಿಲ್ಲ. ನೀವು ಇನ್ನೊಂದು ಟ್ರೈನಿಂಗ್ ಸೆಷನನ್ನು ಅಟೆಂಡ್ ಮಾಡಬೇಕಾಗತ್ತೆ, ಅದಕ್ಕೂ ಸಹ ಪೇಮೆಂಟ್ ಮಾಡಿ ನೀವು ಅದರಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಆ ಪ್ರೊಸೆಸ್ ಯಾವ ಥರ ಇರುತ್ತೆ, ಅದರಲ್ಲಿ ಯಾವ್ಯಾವ ಥರ ನೀವು ಸ್ಲಾಟ್ ಬುಕ್ ಮಾಡಬೇಕು, ಅದೆಲ್ಲದನ್ನು ಸಹ ನಮ್ಮ ಈ ಮಿನಿ ಕೋರ್ಸಲ್ಲಿ ನಾವು ಗೈಡ್ ಮಾಡ್ತೀವಿ. ಕನ್ನಡಿಗರಿಗೆ ಮೋಸ ಆಗಂಥದ್ದು ಇದರಲ್ಲೇ. ಅನೇಕ CSE ಸೆಂಟ್ರ್ಗಳಿಗೆ ಇನ್ನೂ ಸಹ ಕನ್ನಡದಲ್ಲಿ ಕ್ವೆಶನ್ ಪೇಪರ್ಸ್ಗಳು ಯಾವ ಥರ ಪ್ರಿಪೇರ್ ಮಾಡಬೇಕು ಅಥವಾ ಯಾವ ಥರ ಅದರಲ್ಲಿ ನಾವು ಆನ್ಸರ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಎಕ್ಸಾಮಲ್ಲಿ ಅನೇಕ ಬಾರಿ ಫೇಲ್ ಆಗೋದಾಗಿರ್ಬೋದು ಅಥವಾ ಎಕ್ಸಾಮ್ ಫಿಯರ್ ಆಗಿರ್ಬೋದು, ಇದರಿಂದನೇ ಉಲ್ಬಣ ಆಗುತ್ತೆ. ಸೊ ಹಾಗಾಗಿ ಇನ್ಫೋಟೆಕ್ ಕನ್ನಡದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ಅಲ್ಲಿ ಬರೋಂತಹ ಅನೇಕ ಕ್ವೆಶನ್ಸ್ಗಳಿಗೆ ನೀವು ಯಾವ ಥರ ಕನ್ನಡದಲ್ಲಿ ಆನ್ಸರ್ ಮಾಡ್ಬೋದು, ಒಂದು ಇಂಗ್ಲೀಷ್ ಕ್ವೆಶನ್ ಇರುತ್ತೆ ಅದ್ರ ಕೆಳಗಡೆ ಕನ್ನಡದ ಕ್ವೆಶನ್ ಸಹ ಅದಕ್ಕೆ ಈಕ್ವಲ್ ಆಗಿರೋಂತಹ ಕನ್ನಡದ ಕ್ವೆಶನ್ ಸಹ ನಾವು ಅದಕ್ಕೆ ಕೊಟ್ಬಿಟ್ಟು ಅದಕ್ಕೆ ಆನ್ಸರ್ ಯಾವ ಥರ ಇರುತ್ತೆ ಅನ್ನೋದು ಕನ್ನಡ ಮತ್ತು ಇಂಗ್ಲೀಷಲ್ಲೂ ಸಹ ಕೊಟ್ಟಿರ್ತೀವಿ. ಯಾವ ಥರ ಎಕ್ಸಾಮಲ್ಲಿ ಬರುತ್ತೆ ಅದೇ ಥರ ಇಲ್ಲೂ ಸಹ ಕೊಡೋಂತಹ ಪ್ರಯತ್ನ ಪಟ್ಟಿದ್ದೀವಿ. ಸೊ ಹಾಗಾಗಿ IIBF BC ಎಕ್ಸಾಮನ್ನು ನೀವು ಇನ್ ಕೇಸ್ ಪಡಿಬೇಕು ಅಂತಂದರೆ, ಅದರಲ್ಲಿ ಪಾಸ್ ಆಗಲಿಕ್ಕೆ ಏನೇನು ಬೇಕಾಗ್ಬೋದು ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ, ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೀವಿ, ಅದ್ರ ಮುಖಾಂತರ ಹೋಗಿ ನೀವು ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಬಹುದು. ಓಕೆ ಸ್ನೇಹಿತರೆ, CSE ಸೆಂಟ್ರನ್ನ ಇನ್ ಕೇಸ್ ನೀವು ಪ್ರಾರಂಭ ಮಾಡಬೇಕು ಅಂತಂದರೆ ಇದೇ ಕೆಲವೊಂದು ಡಾಕ್ಯುಮೆಂಟ್ಗಳು ಬೇಕಾಗತ್ತೆ. ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳಲ್ಲೂ ಸಹ ತೋರಿಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಯಾರಿಗಾದರೂ TEC ಟೆಲಿಸೆಂಟ್ರ್ ಎಂಟರ್ಪ್ರಿನರ್ ಕೋರ್ಸ್ ಬಗ್ಗೆನೂ ಸಹ ತಿಳ್ಕೊಳ್ಬೇಕು, ಅದಕ್ಕೂ ಸಹ ಇನ್ಫೋಟೆಕ್ ಕನ್ನಡ ಕಡೆಯಿಂದ ಒಂದು ಮಿನಿ ಕೋರ್ಸ್ ಮಾಡಿಕೊಡಿ ಅಂತೇಳಿ ಏನಾದರೂ ನಿಮ್ಮ ಡಿಮ್ಯಾಂಡ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. TEC ಸಹ ಟ್ರೈನಿಂಗ್ ಬೇಕು ಅಂಥೇಳಿ ಕಾಮೆಂಟ್ ಮಾಡಿ. ಖಂಡಿತವಾಗಲೂ ಅದಕ್ಕೂ ಸಹ ಒಂದು ಮಿನಿ ಕೋರ್ಸನ್ನು ತರಂತಹ ವ್ಯವಸ್ಥೆ ಇನ್ಫೋಟೆಕ್ ಕನ್ನಡ ಕಡೆಯಿಂದ ಮಾಡ್ತೀವಿ. ಸೊ ಇನ್ಫೋಟೆಕ್ ಕನ್ನಡ ಕಡೆಯಿಂದ ಅನೇಕ CSEಗೆ ಸಂಬಂಧಪಟ್ಟಂತಹ ವೀಡಿಯೋಗಳು ಈಗಾಗಲೇ ನಾವು ಮಾಡಿದ್ದೀವಿ. ನೀವು ಯಾವ ಥರ ನಿಮ್ಮ CSE ಸೆಂಟ್ರನ್ನು ಪ್ರಾರಂಭ ಮಾಡಬೇಕು ನಿಮ್ಮ ಊರಿನಲ್ಲಿ ಅದನ್ನು ಸವಿಸ್ತಾರವಾಗಿ ಹೇಳ್ಕೊಡೋಂತಹ ಅನೇಕ ವೀಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಇದೆ. ಅದೇ ರೀತಿಯಾಗಿ ಇನ್ಫೋಟೆಕ್ ಕನ್ನಡದ ಒಂದು ದೊಡ್ಡ ಗೋಲ್ ಅಂದರೆ 100,000 ಡಿಜಿಟಲ್ ಯೋಧರನ್ನು ಕ್ರಿಯೇಟ್ ಮಾಡಬೇಕು ಅಂತ. ಅದರಲ್ಲಿ ನಮ್ಮ ಅನೇಕ CSE ಮಿತ್ರರು ಸಹ ಪಾಲ್ಗೊಂಡಿದ್ದಾರೆ. ಈಗಾಗಲೇ 1,000 ಹೆಚ್ಚು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾವು ಅದನ್ನು ಗೈಡ್ ಮಾಡ್ತಾ ಇದ್ದೀವಿ, ಯಾವ ಥರ CSEಯಲ್ಲಿ ಬರೋಂತಹ ಸರ್ವಿಸ್ಗಳನ್ನು ನೀವು ನಿಮ್ಮ ಸೆಂಟ್ರ್ಗಳಲ್ಲಿ ಅಳವಡಿಸ್ಕೊಳ್ಬೇಕು, ಅದರಿಂದ ಯಾವ ಥರ ಸಾರ್ವಜನಿಕರಿಗೆ ಸರ್ವಿಸನ್ನು ಕೊಡಬೇಕು, ಅದರಿಂದ ಯಾವ ಥರ ನೀವು ದುಡಿಮೆಯನ್ನು ಮಾಡಬೇಕು, ಇದೆಲ್ಲದನ್ನು ಸಹ ನಾವು ತುಂಬ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡೋಂತಹ ಪ್ರಯತ್ನಗಳನ್ನು, ಕೇವಲ ಸರ್ವಿಸ್ ಕಲಿಸೋದಷ್ಟೇ ಅಲ್ಲ ಅದ್ರ ಜೊತೆಗೆ ಮಾರ್ಕೆಟಿಂಗ್ ಸಹ ನಾವು ಮಾಡೋದು ಕಲಿಸ್ತೀವಿ. ಯಾವ ಥರ ಫುಟ್ ಪ್ರಿಂಟ್ಗಳನ್ನು ಕ್ಯಾಪ್ಚರ್ ಮಾಡಬೇಕು, ಲೀಡ್ಗಳನ್ನು ಕ್ಯಾಪ್ಚರ್ ಮಾಡಬೇಕು, ಅವ್ರಿಗೆ ಯಾವ ಥರ ರೀಟಾರ್ಗೆಟ್ ಮಾಡಬೇಕು, ಅವರಿಗೆ ಯಾವ ಥರ ಸಮಯಕ್ಕೆ ಸರಿಯಾಗಿ ಮಾಹಿತಿಗಳನ್ನು ಕೊಡ್ತಾ ಹೋಗಬೇಕು, ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡೋದ್ರ ಮೂಲಕ ಸರ್ವಿಸ್ಗಳನ್ನು ಕೊಡೋದ್ರ ಮೂಲಕ ಅಂಥೇಳಿ. ಸೊ ಎಲ್ಲ ಸರ್ವಿಸ್ಗಳು ಇನ್ಫೋಟೆಕ್ ಕನ್ನಡದಲ್ಲಿ ಲಭ್ಯ ಇದೆ ಅನ್ನೋದು ತುಂಬ ಹೆಮ್ಮೆಯ ವಿಚಾರ. ಈ ವಿಡಿಯೋನ ಯಾರು CSE ಸೆಂಟ್ರ್ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರ ಜೊತೆ ಶೇರ್ ಮಾಡಿ, ಹಾಗೂ ಇನ್ಫೋಟೆಕ್ ಕನ್ನಡವನ್ನು ನೀವು ಕರ್ನಾಟಕದ ನಂಬರ್ 1 ಡಿಜಿಟಲ್ ಸೇವೆಗಳ ತರಬೇತಿ ಸಂಸ್ಥೆಯನ್ನಾಗಿ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.